ನೋಡಬಹುದು ಸರಿ ಬಲದೇವ ಮಂತ್ರಿ ಮಡಿವದರೊಳಗಾಗಿ ಬಸವಣ್ಣನ ಮದಿ ಮಾಡಿ ಮಡಿದು ಹೋಗಿಬಿಟ್ಟ ಇನ್ನೇನಿದೆ ಕಲ್ಯಾಣ ಕಾರ್ಯಬರದಲ್ಲಿ ನಮ್ಮದೇ ಅಧಿಕಾರ ಎಲ್ಲಿ ಅಧಿಕಾರ ಎಲ್ಲಿ ಕಾರ್ಯಬಾರ ಬಲದೇವ ಮಂತ್ರಿ ಮಡಿವದರೊಳಗಾಗಿ ಏನು ಮಾಡಿದಾನೆ ಬಲ್ಲಿರ ಮದುವರ ಸರಿ ಏನು ಮಾಡ್ಯಾನ್ರಿ ಮತ್ತೆ ಮಾಡಬೇಕಾದನೆಲ್ಲ ಮಾಡಿ ಬಿಟ್ಟಿದ್ದಾನೆ ಅವನ ಕಾರ್ಯಸ್ಥಾನವನ್ನು ನೀವೇನು ಬಲ್ಲಿರಿ ಹೌದು ಅದೇನು ನಮಗೆ ಐದೇ ವಿಷಯ ಅಲ್ಲ ಅವರ ಪಂಚಾಂಗವಲ್ಲ ನಮಗೆ ಗೊತ್ತು ಆಕಾಶದಲ್ಲಿ ಎಷ್ಟು ಚಿಕ್ಕೆಗಳು ಇರುತ್ತೆಂಬುದನ್ನು ಕೂಡ ನಾವು ಹೇಳಬಲ್ಲೆವು ಅಲ್ಲ ಕಲ್ಯಾಣ ಕಾರ್ಯದಲ್ಲಿ ನಮಗೆ ಅರಿಯದ ವಿಷಯ ಯಾವುದು ಇದೆ ಅಂತೀರಿ ಶೆಟ್ರ ಬಟ್ಟರೆ ನೀವೇನು ಸಾಮಾನ್ಯರಲ್ಲ ಆದರೆ ನೀವು ಬಾಯಿಂದ ಆಡಿದ್ದನ್ನು ಕೈಯಿಂದ ಮಾಡುವುದಿಲ್ಲ ಅಷ್ಟೇ ಮದುವರಸರೆ ಆ ಬಲದೇವ ಮಂತ್ರಿ ತಮ್ಮ ವಿರುದ್ಧ ಮತ್ತೇನು ಮಾಡ್ಯಾನ ಅಂತೀರಿ ಎಲ್ಲ ಹೇಳಿಬಿಡ್ರಲ್ಲ ಮಾಡುವುದೇನು ಅವನು ಬಸವಣ್ಣನನ್ನು ಒಳಗಿಂದೊಳಗೆ ರಾಜಕಾರ್ಭಾರದಲ್ಲಿ ಸೇರಿಸಿ ಮಂತ್ರಣ್ಣ ಮಂತ್ರಿ ಕೈಲಿ ಕರುಣೆ ಕೆಳಗೆ ನಿಮಿಸಿದ್ದಾನೆ ಅವನ ಕಾರ್ಭಾರದ ಕುತಂತ್ರ ಅಂದ ಬಳಿಕ ನಮ್ಮದೇ ಅತಂತ್ರವಾಯಿತಲ್ಲ ನಾವು ನಟ್ಟ ನಡುವೆ ಜೋತು ಬಿದ್ದಂಗಾಗಿ ಬಿಟ್ಟಿತು ಶೆಟ್ಟರಿ ನಾವು ಯಾವಾಗಲೂ ಮಂತ್ರಣ್ಣ ಮಂತ್ರಿಗಳ ಪಕ್ಷದವರು ನಿಮ್ಮದು ಯಾವ ಪಕ್ಷ ನಮ್ಮದು ಬಕಪಕ್ಷ ಅಲ್ಲಲ್ಲ ಬಲಪಕ್ಷ ನಾವು ಯಾವಾಗಲೂ ಗೆದ್ದವರ ಬೆನ್ನ ಕಟ್ಟತಕ್ಕವರು ಹೌದು ಆ ಚಾರಿ ಐತಿ ನಿಮಗೆ ಆಗದಂಗ ಕಂಡುಬಂದ್ರೆ ಆಗುವವರು ಬೆನ್ನತ್ತದು ಇಲ್ಲಿ ಶೆಟ್ರೆ ಇನ್ನು ಮೇಲೆ ನೀವು ನಮ್ಮ ಬೆನ್ನಾಗಿರಿ ಅಂದ್ರೆ ನಿಮ್ಮ ಬ್ಯಾಳಿ ಸರಿಯಾಗಿ ಬೇಯುತ್ತದೆ ಏನು ಬಟ್ಟರೆ ಬ್ಯಾಳಿ ಬೇಯಿಸಿಕೊಳ್ಳುವುದಕ್ಕೆ ನಾವು ನಿಮ್ಮ ಬೆನ್ನಾಗಬೇಕು ಹೌದು ಅಂದ್ರೆ ನೀವು ಬಗ್ಗಬೇಕು ನಾವು ಬಂದು ಹತ್ತಬೇಕು ಛೇ ಹಾಗಲ್ಲ ಶೆಟ್ರೆ ನೀವು ನಮ್ಮ ಪಕ್ಷ ವಹಿಸಬೇಕು ಅಂದ್ರೆ ರಾಜಕಾರ್ಭಾರದಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು ಅಷ್ಟೇ ಅಷ್ಟೇ ಹಾಗೆ ಮಾಡಿದಲ್ಲಿ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಯಾರ ಆಟವೂ ಸಾಗುವುದಿಲ್ಲ ನಾವೇ ನಾವು ನಮ್ಮದೇ ರಾಜ್ಯ ಏನು ಬಟ್ಟರೆ ರಾಜ್ಯ ಕಾರ್ಯಭಾರದಲ್ಲಿ ಪಕ್ಷ ಪಂಗಡಗಳನ್ನು ಕಟ್ಟಿ ನೀವೇನು ರಾಜ್ಯವನ್ನು ಬುಡಮೇಲೆ ಮಾಡಬೇಕನ್ನುವರ ಏನ್ರಿ ಇನ್ನರೆ ಬಿಡ್ರಲ್ಲ ಚಾಳಿನ ಇಂದಿನ ದರ್ಬಾರದಲ್ಲಿ ಮಹಾಮಂತ್ರಿ ಸ್ಥಾನವನ್ನು ಯಾರಿಗೆ ಕೊಡಬೇಕೆಂಬ ವಿಚಾರ ಮಾಡೋದಕ್ಕಾಗಿ ಪ್ರಭುಗಳು ಸಭೆಯನ್ನು ಕರೆದಿದ್ದಾರೆ ಬಲದೇವ ಮಂತ್ರಿಗಳ ಮರಣದಿಂದ ಮಂತ್ರಿ ಪದವು ತಾನಾಗಿ ನಮ್ಮ ಕಡೆ ಬಂದಂತಾಗಿದೆ ನೋಡಿ ಹೇಗಿದೆ ಕಾಲ ನಾವೇನವರು ಸಾಯಬೇಕೆಂದು ಕಲ್ಪಿಸಿದ್ದೇವೆ ತಾವು ಕಲ್ಯಾಣದ ಮಂತ್ರಿಗಳಾಗಬೇಕೆಂದು ಬಯಸಿದವರಷ್ಟೇ ಆದರೆ ಅವರನ್ನು ದೇವರ ವೈದ ಬಿಟ್ಟನು ದೇವರು ದೊಡ್ಡವರೇ ಅವನಿಗೆ ತಿಳಿತದ ಯಾರನ್ನು ಒಯ್ಯಬೇಕು ಯಾರನ್ನು ಬಿಡಬೇಕು ಅನ್ನೋದ್ರಿ ಜಾಕೆಟ್ ಅವ್ರನ್ನ ಒಯ್ಯಬೇಕು ಕೋಟ್ ಅವ್ರನ್ನ ಬಿಡಬೇಕು ಶೆಟ್ಟರೆ ಸಮಯ ಬಂದಿದೆ ಸುಮ್ಮನೆ ಕೊಡೋದು ಮದುವರ ಸರಿ ಸುಮ್ಮನಿರುವುದುಂಟೆ ಸಮಯ ಬಂದರೆ ಒಂದಕ್ಕೆ ಹತ್ತು ಲಾಭ ಶೆಟ್ಟರೆ ಇನ್ನು ಮುಂದೆ ಕಲ್ಯಾಣದ ಮಂತ್ರಿ ಪಟ್ಟಿ ಯಾರಿಗೆ ಅನ್ನುವ ಮುಖ್ಯ ವಿಷಯವನ್ನೇ ಮರೆತು ಬಿಟ್ಟಿಲ್ಲ ಇನ್ಯಾರಿಗೆ ಆಗ್ತದರಿ ಅದು ನಮಗೆ ಆಗಬೇಕು ನಮ್ಮಲ್ಲಿ ಹಣ ಗುಣ ಹೊಲ ಮನೆ ವ್ಯಾಪಾರ ಬಡ್ಡಿ ಖಾತೆ ಎಲ್ಲ ಅದ ಅಂದ ಬಳಿಕ ಅದು ನಮಗೆ ಆಗತಕ್ಕದ್ದು ಶೆಟ್ರೆ ಅದು ನಿಮಗೆ ಹೇಗೆ ಆಗ್ತದ ಅದು ನಮಗೆ ಆಗಬೇಕು ನಮ್ಮಲ್ಲೇ ಇಲ್ಲಿ ಕಡಿಮೆ ವಿದ್ಯಾ ಬುದ್ಧಿ ಸಾಹಸ ಶಕ್ತಿ ಮಂತ್ರ ತಂತ್ರ ಎಲ್ಲಾದ ಶೆಟ್ರ ಶೆಟ್ಟರೆ ಬಟ್ಟರೆ ಸುಮ್ಮನೆ ಯಾಕೆ ಬಿಡದಾಡ್ತಿರ್ರಿ ಮಂತ್ರಿ ಅದಕ್ಕೂ ಬಹುಮತ ಬೇಕಲ್ಲ ಬೇಕಲ್ರೆ ಬಹುಮತ ಬೇಕಿರಲ್ಲ ರಾಜ್ಯಸಭೆಯಲ್ಲಿ ಏನು ನಿರ್ಣಯ ಹೋಗೋದು ಅಲ್ಲೇ ಆಗಲಿ ಅಲ್ಲೇ ಆಗಲಿ ನಡೆಯಲ್ಲಿ ಹೋಗುವ ಆಗಲಿ ನಡೆ ಶ್ರೀಮಲ್ ಮಹಾರಾಜೇಶ್ವರ ಕಲಚೂರಿ ವಂಶ ಪ್ರಭಾವ ಚಾಲುಕ್ಯ ಚಕ್ರವರ್ತಿ ವಿದ್ಯಾದೇವ ಬಹುಪರ ಬಹುಪರ ಚಾಲುಕ್ಯ ಚಕ್ರವರ್ತಿ ವಿದ್ಯಾದೇವ ಬಹುಪರ ಬಹುಪರ ಕಲ್ಯಾಣದ ಮಂತ್ರಿಗಳೇ ರಾಜ್ಯ ಕಾರ್ಭಾರಿಗಳೇ ಅಧಿಕಾರಿಗಳೇ ಹಾಗೂ ಪ್ರಜಾಪ್ರಮುಖರೇ ನಾವೀಗ ನಮ್ಮ ನಾಡಿನ ಅಭಿವೃದ್ಧಿಯ ಕಡೆಗೆ ನಮ್ಮ ದೃಷ್ಟಿಯನ್ನು ತಿರುಗಿಸಬೇಕಾಗಿದೆ ಇಂದು ಕಲ್ಯಾಣ ರಾಜ್ಯದಲ್ಲಿ ಅಶಾಂತಿಯ ಕೂಗು ಕೇಳಿಬರುತ್ತಿದೆ ದೇಶದಲ್ಲಿರುವ ಬಡತನ ಹಾಗೂ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವುದಕ್ಕೂ ದೇಶದಲ್ಲಿ ಹೆಚ್ಚಿನ ಸಂಪತ್ತನ್ನು ಬೆಳೆಸುವುದಕ್ಕೂ ನಾವೀಗ ತಕ್ಕ ಉಪಾಯಗಳನ್ನು ಕೈಗೊಳ್ಳಬೇಕಾಗಿದೆ ಈ ಎಲ್ಲ ಕಾರ್ಯನಿರ್ವಾಹಕ್ಕಾಗಿ ನಮಗೆ ಹಣ ಬೇಕಾಗಿರುವುದಷ್ಟೇ ಮಂಚಣ್ಣ ಮಂತ್ರಿಗಳೇ ಈ ಸಂದರ್ಭದಲ್ಲಿ ನಮ್ಮ ಭಾಂಡಾರವು ಬರಿದಾಗಿದೆ ಎಂಬ ಸುದ್ದಿಯನ್ನು ನಮ್ಮ ಕರಣಿಕರಾದ ಬಸವರಾಜರು ತೋರಿಸಿದ ಲೆಕ್ಕದ ಮೇಲಿಂದ ನಮಗೆ ಗೊತ್ತಾಗಿದೆ ಏನು ಬಸವರಾಜರಿಂದ ಮಂಚಣ್ಣನವರೇ ಹೀಗೆ ಒಮ್ಮಿಂದ ಮೇಲೆ ನಮ್ಮ ಭಾಂಡಾರವು ಬರಿದಾಗಲು ಕಾರಣವೇನು ದೊರೆಗಳೇ ದೇಶ ಹಿತದ ದೃಷ್ಟಿಯಿಂದ ಕೆಲವು ವಿಶೇಷ ಕಾರ್ಯಗಳಿಗೆ ಹಣವೇ ಖರ್ಚು ಮಾಡುವ ಪ್ರಸಂಗ ಬಂದದ್ದರಿಂದ ಹಾಗೆ ಮಾಡಲಾಗಿದೆ ಮಹಾಪ್ರಭು ಪ್ರಭು ಮೈ ಮೇಲೆ ಪ್ರಸಂಗ ಬಂದಾಗ ಪ್ರಾಣವನ್ನಾದರೂ ಕೊಡಬೇಕಾಗುತ್ತದೆ ಎಲ್ಲವೂ ಹಾಳಾಗಿ ಹೋಗುವಾಗ ಅರ್ಧ ಕೊಟ್ಟು ಅರ್ಧವನ್ನಾದರೂ ಉಳಿಸಿಕೊಳ್ಳಬೇಕಾಗುತ್ತದೆ ಯಾಕೆಂದರೆ ರಾಜ್ಯ ರಕ್ಷಣೆ ಹೊಣೆ ಮಹಾಮಂತ್ರಿಗಳದ್ದಾಗಿದೆ ಮಹಾಪ್ರಭು ಮಂಚಣ್ಣನವರೇ ಯಾವ ಪ್ರಸಂಗಕ್ಕಾಗಿ ನೀವು ಅಷ್ಟೊಂದು ಹಣವನ್ನು ಬಳಸಿದಿರಿ ಕೇಳಿ ಮಹಾಪ್ರಭು ಶತ್ರುಗಳನ್ನು ವಿರುದ್ಧ ಬಂಡಾಯ ಮಾಡುವರೆಂಬ ಸುದ್ದಿ ನಮ್ಮ ಕಿವಿಗೆ ಬಿತ್ತು ಆ ಸಮಯದಲ್ಲಿ ಅವರಿಗೆ ಆಸಿ ತೋರಿಸಿ ಸಮಾಧಾನ ಪಡಿಸಬೇಕಾಗಿ ಬಂತು ಆಗ ಹಣ ನಮ್ಮ ಕೈ ಬಿಟ್ಟಿತು ಬಂಡಾರ
ಮಾಡಿದನದು ಈ ಬಸವನಿಗೆ ಏನು ಗೊತ್ತು ಮಾಪ್ರಭು? ನಿಜ ಮಂತ್ರಿಗಳೇ, ನಾನಾದರೂ ಇದ್ದ ಲೆಕ್ಕವನ್ನು ಇದ್ದ ಹಾಗೆ ಒಪ್ಪಿಸಿದ್ದೇನೆ. ಹೋಗಿ ಲೆಕ್ಕ ಬರೆಯುವುದಕ್ಕೆ ನಿಮಗಾರು ಹೇಳಿದರು? ಚಂದಮನಾಥ ಅವನಾರು? ಅವನು ಈ ಬ್ರಹ್ಮಾಂಡದ ಲೆಕ್ಕವನ್ನೇ ಬರೆದವನು. ಇವರ ಅಭ್ಯಾಸ ಅಲ್ಲಿಯೇ ಆದಂತೆ ಕಾಣುತ್ತದೆ. ಹೌದು ಭಟ್ರೆ, ಇವರು ಅಲ್ಲಿಂದಲೇ ಇಳಿದು ಬಂದಿದ್ದಾರೆ. ಬಂಚಣ್ಣನವರೇ, ಭಾಂಡಾರವೇ ಬರಿದಾದ ಮೇಲೆ ಮುಂದೆ ನಾವು ದೇಶಾಭಿವೃದ್ಧಿಯನ್ನು ಮಾಡುವ ಬಗ್ಗೆ ಹೇಗೆ? ಪ್ರಭು, ಹೊಸ ತೆರಿಗೆಯನ್ನು ಹಾಕಿ ಹಣ ಕೂಡಿಸಬೇಕು. ಪ್ರಜರಿಂದ ಬಂದ ಹಣವನ್ನು ಪ್ರಜಾನುಮತಕ್ಕಾಗಿ ಉಪಯೋಗ ಮಾಡಬೇಕು ಮಾ ಪ್ರಭು. ಬಂಚಣ್ಣನವರೇ, ಈಗಿದ್ದ ತೆರಿಗೆ ಹೆಚ್ಚಾಗಿರುವುದೊಂದು ಜನರ ಕೂಗು. ಮತ್ತಷ್ಟು ತೆರಿಗೆಯನ್ನು ವಿಧಿಸಿದರೆ ಜನರು ರೊಚ್ಚಿಗೆದ್ದು ನಾಡ ಶಾಂತಿಗೆ ಭಂಗ ತರಬಹುದು. ಹಾಗಾದ್ರೆ ಯಾವುದೊಂದು ನಾಡಿನ ಮೇಲೆ ದಂಡಕ್ಕೆ ಹೋಗಿ? ದಂಡಕ್ಕೆ ಹೋಗೋದಾದ್ರೆ ನೀವೇ ಹೋಗಿದ್ರೆ, ನಾನು ಬರುವಂಗಿಲ್ರಿ. ಹಣ ಸುಲಿದುಕೊಂಡು ಬರಬೇಕು ಮಾ ಪ್ರಭು, ಹಣ ಸುಲಿದುಕೊಂಡು ಬರಬೇಕು. ಸರಿ, ಒಳ್ಳೆಯ ಸಲಹೆ. ಮೈ ತೊಳೆಯಲಿಕ್ಕೆ ಹೋಗಿ ಮಣ್ಣು ಮೆತ್ತಿಕೊಂಡಂತೆ, ಕಲ್ಲು ಕಟ್ಟಿಕೊಂಡು ಬಾವಿಯಲ್ಲಿ ಬಿದ್ದಂತೆ. ಮಂಚಣ್ಣನವರ ಆಲೋಚನೆಗಳೇ ಹೀಗೆ ಮಹಾಪ್ರಭು. ಬಸವರಾಜ್, ನಿಮ್ಮ ಒಡನಾಟದಲ್ಲಿ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಒಳ್ಳೆಯ ಸೂಕ್ತ ಕಂಡು ಬಂದಿವೆ. ಹೇಳಿ ಬಸವರಾಜ್, ತಮ್ಮ ಅಭಿಪ್ರಾಯವೇನು? ಮಹಾಪ್ರಭು, ಕರುಣಿಕರ ಮಾತಿಗೆ ಬೆಲೆ ಬಾರದು ಮಹಾಪ್ರಭು, ಬೆಲೆ ಬಾರದು. ಬಸವಣ್ಣ, ಕಬ್ಬು ಮೇಯುವ ಆನೆ ದೊಡ್ಡದೇ ಆಗಿದ್ದರು ಸಕ್ಕರೆ ಸವಿಯುವ ಇರುವೆಗೆ ಸರಿಬಾರದು. ನಿಮ್ಮ ಮಾತು ಸಕ್ಕರೆಯಾಗಿದೆ ಎಂಬುದನ್ನು ನಾವು ಬಲ್ಲೆವು. ಹೇಳಿ ಬಸವರಾಜ್, ನಿಮ್ಮ ಮಾತಿನಲ್ಲಿ ನಮಗೆ ವಿಶ್ವಾಸವಿದೆ. ಮಹಾಪ್ರಭು, ಪ್ರಜರ ಉನ್ನತಿ ಖಡ್ಗದಲ್ಲಿಲ್ಲ, ಪ್ರಜಾಭಿವೃದ್ಧಿಗಾಗಿ ಕೂಡಿಟ್ಟ ಹಣದಲ್ಲಿದೆ ಮಹಾಪ್ರಭು, ಕೂಡಿಟ್ಟ ಹಣದಲ್ಲಿದೆ. ನಿಜ ಬಸವರಾಜ್, ಆದರೆ ಹಣವೇ ನಮ್ಮ ಭಾಂಡಾರದಲ್ಲಿ ಇಲ್ಲವಲ್ಲ. ಮಹಾಪ್ರಭು, ಕೊಡುವ ಒಡೆ ಆ ಬಡವನೇ ಮಹಾಪ್ರಭು. ಆ ಹಣವನ್ನು ಸಂಗಮನಾಥನೇ ಒದಗಿಸಿಕೊಡುವನು. ಅವನಲ್ಲಿ ವಿಶ್ವಾಸವಿಡಿ ಮಹಾಪ್ರಭು, ಅವನಲ್ಲಿ ವಿಶ್ವಾಸವಿಡಿ. ಏನು ಬಸವರಾಜ್, ಸಂಗಮನಾಥನೇ? ಹೌದು, ಎಲ್ಲರ ಕಷ್ಟವನ್ನು ದೂರ ಮಾಡತಕ್ಕವನು ಅವನೇ. ಅವನೇ ಕೊಟ್ಟರೆ ಯಾವುದಕ್ಕೂ ಕೊರತೆಯಾಗದು ಮಹಾಪ್ರಭು, ಕೊರತೆಯಾಗದು. ಹರನೀವ ಕಾಲಕ್ಕೆ ಸಿರಿಯು ಬೆಳ್ಳಲ್ಲಿ ಬಕ್ಕು ಹರಿದು ತ್ವರಿಯ ಕೆರೆ ತೂಮೆತೈಯ ನೆರೆಯದ ವಸ್ತು ನೆರವು ಅರಸು ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನವ ಮರೆಯುವ ಕಾಲಕ್ಕೆ ತುಂಬಿದ ರೂಮಿಗೆ ಕಲ್ಲು ಕೊಂಡಂತೆ ಕೂಡಲ ಸಂಗಮದೇವ ಸಂಗಮದೇವ ನಿಮ್ಮ ನಂಬಿಕೆಯು ನಮಗೂ ಉತ್ಸಾಹವನ್ನುಂಟು ಮಾಡುತ್ತದೆ. ಇವರ ಮಾತಿನಂತೆ ಹೋದರೆ ದೇವರು ಹಣದ ಮಳೆ ಗರಿಸುತ್ತಾನೆ. ಕಲಿಯುಗದಲ್ಲಿ ದೇವರು ಕಲ್ಲಿನಲ್ಲಿಲ್ಲ, ಕಾರಸ್ಥಾನದಲ್ಲಿ, ಅಳತೆಯಲ್ಲಿ, ತೂಕದಲ್ಲಿ, ಲಾಭದಲ್ಲಿ, ಲಂಚದಲ್ಲಿ ಇದ್ದಾನೆ. ಬೇರೆ ಎಲ್ಲಿಯೂ ಇಲ್ಲ ಮಹಾಪ್ರಭು. ಮಹಾಪ್ರಭು, ತ್ರಿಪುರಾಂತಕೇಶ್ವರ ದೇವಾಲಯದಿಂದ ಒಬ್ಬ ಅರ್ಚಕನು ಬಂದಿದ್ದಾನೆ ಮಹಾಪ್ರಭು. ಏನು, ತ್ರಿಪುರಾಂತಕೇಶ್ವರ ದೇವಾಲಯದಿಂದ ಅರ್ಚಕರು ಬಂದಿದ್ದಾರೆಯೇ? ಹೌದು ಮಹಾಪ್ರಭು. ಒಳ್ಳೆಯದು, ಅವರಿಗೆ ಬರ ಹೇಳು. ಅಪ್ಪಣೆ ಮಹಾಪ್ರಭು. ಚಿತ್ತೈಸಬೇಕು ಮಹಾಪ್ರಭು. ಬಂದ ಸಮಾಚಾರವೇನು? ಇದು ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿ ಸಿಕ್ಕ ತಾಮ್ರಪಟ, ತೆಗೆದುಕೊಳ್ಳಿ. ಓಹೋ, ಇದಾವುದೋ ಪ್ರಾಚೀನ ಲಿಪಿ, ನಮಗೆ ತಿಳಿಯದ ಭಾಷೆ. ನೋಡಿ ಮಂಚಣ್ಣನವರೇ, ನಿಮಗೇನಾದರೂ? ಆಗಲಿ ಮಹಾಪ್ರಭು. ಓಹೋ, ಇದು ಪೂರ್ವ ಲಿಪಿ. ಇದು ಪಶ್ಚಿಮ ಲಿಪಿ. ತಾಂಡವಾಲಿಗಿಂತ ಮೊದಲಿನದು. ನೋಡಿ, ನಿಮಗೇನಾದರೂ ಇದರಲ್ಲಿ ಏನಿರುವ ಎಂಬುದನ್ನು ಮಹಾರಾಜರ ಮುಂದೆ ಓದಿ ಹೇಳಿ. ಮಧುವರಸರೆ, ನೀವಾದರೂ ಪ್ರಯತ್ನಿಸಬಾರದೆ? ಪ್ರಭು, ಮಂಚಣ್ಣ ಮಂತ್ರಿಗಳು ಶೆಟ್ಟರು ಭಟ್ಟರು ಇವರಾರಿಂದಾಗದ ಕಾರ್ಯಕ್ಕೆ ನಾನು ಪ್ರಯತ್ನಿಸುವುದಂದರೆ ಕುಂಟ ಮನುಷ್ಯ ಬೆಟ್ಟವನ್ನೇ ಹೋಲಿಸಿದಂತೆ ಮಹಾಪ್ರಭು. ಪ್ರಭು, ಇದನ್ನು ಬಸವ ರಾಜ್ಯರು ಓದಬಹುದು. ಒಳ್ಳೆಯದು, ಅದನ್ನು ಅವರ ಕೈಯಲ್ಲೇ ಕೊಡಿ. ಬಸವನಿನ ಕೈಯಲ್ಲಿ ಕೊಡಿ. ಆಗಲಿ.
ನಾನು ಓದುವನೆಂಬುವುದೇ ಅಹಂಕಾರ. ಬಿಟ್ಟು ಬಿಡ್ರಿ ಪ್ರಭು, ಈ ಲಿಪಿಯು ಅರ್ಥವಾಯಿತು. ತಂತ್ರ ಬಲತಿತ್ತು. ತಂತ್ರ ಮಂತ್ರ ಅಂತ್ರ ಮೂರು ಕುಡಿದ ಹಾಗೆ ಕಾಣುತ್ತಿವೆ. ಸಂಗಮನಾಥ, ನಮ್ಮ ಪ್ರಾರ್ಥನೆ ನಿನ್ನ ಕಿವಿಗೆ ಮುಟ್ಟಿ ನಿನ್ನ ಕರುಣೆ ಕಡಲಾಗಿದೆ ತಂದೆ, ನಿನ್ನ ಕರುಣೆ ಕಡಲಾಗಿದೆ. ಪ್ರಭು, ಈ ಲಿಪಿಯು ಒಳ್ಳೆಯ ಸಮಯದಲ್ಲೇ ಸಿಕ್ಕಿತು. ನಿಮ್ಮ ಇಚ್ಛೆ ಪೂರ್ಣವಾಯಿತು. ನಾಡಿನ ಕಷ್ಟ ತೊಲಗಿತು ಮಹಾಪ್ರಭು, ನಾಡಿನ ಕಷ್ಟ ತೊಲಗಿತು. ಬಸವರಾಜ್ ತ್ರಿಪುರಂತಕೇಶ್ವರನು ನಿಮ್ಮ ಬೋಂಡಾರವೇ ತೋಂಬಿ ಈ ಲಿಪಿಯನ್ನು ಬರೆದು ಕಳಿಸಿರುವನೆ. ಹೌದು ಮಂತ್ರಿಗಳೇ, ಆ ಬ್ರಹ್ಮಾಂಡ ಭಾಂಡಾರಿಯು ಹಾಗೇ ಮಾಡಿರುವನು. ಪ್ರಭು, ತಮ್ಮ ಸಿಂಹಾಸನದ ಕೆಳಗೆ 66 ಕೋಟಿ ಸುವರ್ಣ ನಾಣ್ಯಗಳು ಭೂಗತವಾಗಿವೆ. ಏನು ಬಸವರಾಜ್, ನಮ್ಮ ಸಿಂಹಾಸನದ ಕೆಳಗೆ 66 ಕೋಟಿ ಸುವರ್ಣ ನಾಣ್ಯಗಳೇ? ಹೌದು ಮಹಾಪ್ರಭು, ಹೀಗೆಂದು ಇದರಲ್ಲಿರುವ ಬರ ಹೇಳುತ್ತದೆ. ಅಗಿದು ನೋಡಬಹುದು ಮಹಾಪ್ರಭು, ಅಗಿದು ನೋಡಬಹುದು. ಆಶ್ಚರ್ಯ, ಮಹದಾಶ್ಚರ್ಯ. ಮಂತ್ರಿಗಳೇ, ಅಗಿಯುವ ಆಳುಗಳಿಗೆ ಬರ ಹೇಳಿ. ಆಗಲಿ ಮಹಾಪ್ರಭು. ಏನಪ್ಪಣೆ? ಅಗಿಯುವ ಆಳುಗಳನ್ನು ಬರ ಮಾಡಿ. ಅಪ್ಪಣೆ. ಪ್ರಭು ಇಲ್ಲೇಗೆ ಬೇಕು. ಅದು ಇಲ್ಲೇಗೆ ಇರಿ. ಮಹಾಪ್ರಭು ಇದು ನೋಡಿ, ಇವು ಯಾವ ನಾಣ್ಯಗಳು? ತೆಗೆದುಕೊಳ್ಳಿ ಮಹಾಪ್ರಭು. ನೋಡಿ ಮಂಚಣ್ಣನವರೇ, ಇವು ಯಾವ ನಾಣ್ಯಗಳು? ಓಹೋ, ಇವು ಸುವರ್ಣ ನಾಣ್ಯಗಳು ಮಹಾಪ್ರಭು, ಇವು ಸುವರ್ಣ ನಾಣ್ಯಗಳು. ಮಂಚಣ್ಣನವರೇ, ಅವುಗಳನ್ನು ಬಸವರಾಜರ ಮನೆಗೆ ಕಳುಹಿಸಿಬಿಡಿ. ಆಗಲಿ ಮಹಾಪ್ರಭು. ಮಹಾಪ್ರಭು, ಇವು ನನ್ನವಲ್ಲ, ನಮ್ಮ ಅಂದ್ರೆ ಅವರ ಸ್ವತ್ತು. ಇವನ್ನು ಮುಟ್ಟಲು ಅನ್ಯರಿಗೆ ಅಧಿಕಾರವಿಲ್ಲ. ಮುಟ್ಟಬೇಡ್ರಿ, ತಳಗ ಒಗಿರಿ ಒಗಿರಿ. ಭೂಗತವಾದ ದ್ರೈವವು ರಾಜನದಾಗಿದೆ ಮಹಾಪ್ರಭು, ರಾಜನದಾಗಿದೆ. ಇನ್ನ ಜಾಲ ಮಾಟ. ಮಾಟವಲ್ಲ, ಬಸವಣ್ಣನವರ ಆಟ. ಮಂತಣ್ಣನವರ ಹುಬ್ಬಳ್ಳಿ ಎಂದು ಸಂಕೋನಟ್ಟಿತಕ್ಕ ಓಟ. ಕುಳಿತುಕೊಳ್ಳಿ. ಪ್ರಭಾವಶಾಲಿಗಳಾದ ಬಸವಣ್ಣನವರು ನಮ್ಮ ನಾಡಿನ ಉನ್ನತಿಗಾಗಿ ಸಾಧಿಸಿಕೊಟ್ಟ 66 ಕೋಟಿ ಸುವರ್ಣ ನಾಣ್ಯಗಳ ವಿಚಾರ ನಮ್ಮೆಲ್ಲರಿಗೆ ಗೊತ್ತಾಗಿದೆ. ಆದರೆ ನಾವೀಗ ನಮ್ಮ ನಾಡಿನ ರಾಜರಥವನ್ನು ಸಾಗಿಸುವ ಮುನ್ನಾಲೋಚನೆಯನ್ನು ಮಾಡಬೇಕಾಗಿರುವುದಷ್ಟೇ. ಮಂತ್ರಿಗಳೇ, ಪ್ರಜಾಪ್ರಮುಖರೇ, ಇಂದಿನವರೆಗೆ ಕಲ್ಯಾಣ ರಾಜ್ಯದಲ್ಲಿ ಚಿರಶಾಂತಿಯನ್ನುಂಟು ಮಾಡಿದ ಒಂದು ಮಹಾವ್ಯಕ್ತಿ ನಮ್ಮ ಕಣ್ಮರೆಯಾಯಿತು. ದೇಶಾಭ್ಯುದಯದ ಚತುರೋಪಾಯವು ಮಾಯವಾಯಿತು. ಅದರಿಂದ ನಮಗಾದ ಅಪಾರ ದುಃಖವು ಮರೆಯದಂತಾಗಿದೆ. ಇನ್ನು ಮುಂದೆ ಈ ಚಾಲುಕ್ಯ ಸಿಂಹಾಸನದ ಮಹಾಮಂತ್ರಿಯ ಸ್ಥಾನವನ್ನು ನಿರ್ವಹಿಸಬಲ್ಲ ಶಕ್ತಿವಂತ ವ್ಯಕ್ತಿಯನ್ನು ಯಾರಾದರೂ ಸೂಚಿಸಿದಲ್ಲಿ ಆ ಬಗ್ಗೆ ವಿಚಾರಿಸಿ ನಿರ್ಣಯಿಸಲಾಗುವುದು. ಪ್ರಭು, ಯಾರ ಸೂಚನೆಯಿಂದಾದರೂ ಪ್ರಜಾ ಕಲ್ಯಾಣವಾಗಬೇಕು. ರಾಜ್ಯ ರಕ್ಷಣೆ ಹೊಣೆ ಮಹಾಮಂತ್ರಿ ಸ್ಥಾನಕ್ಕಿದೆ. ಅಂತ ದೊಡ್ಡ ಅಧಿಕಾರವನ್ನು ವಹಿಸಬೇಕಾದರೆ ಬಹುದಿನ ರಾಜ್ಯ ಕಾರ್ಯಭಾರದಲ್ಲಿ ಅನುಭವ ಪಡೆದವರಿರಬೇಕು. ಆ ಭಾರವನ್ನು ಮನ್ಸಣ್ಣನವರೇ ವಹಿಸಬಲ್ಲರು. ಮಧುವರಸರೇ, ತಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಪ್ರಭು, ಮಂತಣ್ಣನವರೇ ಮಹಾಮಂತ್ರಿ ಸ್ಥಾನಕ್ಕೆ ಯೋಗ್ಯರಾಗಿದ್ದಾರೆ. ಕಲ್ಯಾಣ ಶೆಟ್ಟರೇ, ತಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನನ್ನದೇನು ಮಹಾಪ್ರಭು, ಯಥಾರಾಜ ತಥಾ ಪ್ರಜಾ. ತಮ್ಮಿಂದಲೇ ಆ ನಿರ್ಧಾರವಾಗಬೇಕು. ತಮ್ಮ ಕೃಪೆಯಾದರೆ ನಮಗೂ ಮಂತ್ರಿ ಪಟ್ಟವಾಗಬಹುದು. ವಾಗ್ತದ ವಾಗ್ತದ, ಅದನ್ನು ತಾವು ತಕ್ಕಡಿಯಲ್ಲಿ ತೂಕಬಹುದು. ಬಸವರಾಜ್, ನಿಮ್ಮ ಅಭಿಪ್ರಾಯವೇನೆಂಬುದನ್ನು ಸ್ಪಷ್ಟಪಡಿಸಿರಿ. ಮಹಾಪ್ರಭು, ಅನುಭವ ನಿಷ್ಠೆ ತ್ಯಾಗಗಳಿಂದ ಸಾಮ್ರಾಜ್ಯ ಸೇವೆಯಲ್ಲಿ ಮುಪ್ಪಾದವರಿಗೆ ಅಧಿಕಾರವನ್ನು ಒಪ್ಪಿಸಿದಲ್ಲಿ ಚಾಲುಕ್ಯ ರಾಜ್ಯವು ಚಿರಕೀರ್ತಿ ಮಂಡಿತವಾಗುವುದು ಮಹಾಪ್ರಭು. ಆದ್ದರಿಂದ ಮಂತ್ರಣ್ಣನವರೇ ಮಹಾಮಂತ್ರಿಗಳಾಗಬೇಕೆಂದು ನನ್ನ ಸೂಚನೆ ಮಹಾಪ್ರಭು, ನನ್ನ ಸೂಚನೆ. ಶಾಂತಿ ಶಾಂತಿ. ಬಸವಣ್ಣ, ಪ್ರಜಾವಾಣಿಯು ಮಹಾಮಂತ್ರಿಯ ಸ್ಥಾನಕ್ಕೆ ನಿಮ್ಮನ್ನೇ ಕರೆಯುತ್ತಿದೆ. ನಮ್ಮ ಅಭಿಪ್ರಾಯವಾದರೂ ಹಾಗೆ ಇದೆ. ನಿಮ್ಮ ಅಗಾಧ ಶಕ್ತಿ, ಅಸಮಾನ ಬುದ್ಧಿ, ಅಲೌಕಿಕ ಪ್ರಭಾವಗಳಿಗೆ ಮೆಚ್ಚಿ ನಾವು ನಿಮ್ಮನ್ನೇ ಮಹಾಮಂತ್ರಿಗಳನ್ನಾಗಿ ನೇಮಿಸಿದ್ದೇವೆ. ನೀವು ಮಹಾಮಂತ್ರಿಗಳಾಗಿ ಪ್ರಜಾಕಲ್ಯಾಣ ಮಾಡುವಿರೆಂದು ನಾನು ಆಶಿಸುತ್ತೇನೆ. ಮಹಾಪ್ರಭು, ತಮ್ಮ ಪ್ರೀತಿ ವಿಶ್ವಾಸಗಳು ನನ್ನನ್ನು ಮೇಲೆತ್ತಿ ಒಯ್ಯುತ್ತಿವೆ. ತಾವು ನನ್ನದೊಂದು ವಿನಂತಿಯನ್ನು ಮಾನ್ಯ ಮಾಡಿದಲ್ಲಿ ನಾನು ತಮ್ಮ ಆಜ್ಞೆಯನ್ನು ತಲೆ ಮೇಲೆ ಹೊತ್ತುಕೊಳ್ಳುವನು. ಮಹಾಪ್ರಭು, ತಲೆ ಮೇಲೆ ಹೊತ್ತುಕೊಳ್ಳುವನು. ಬಸವರಾಜ್, ನಿಮ್ಮ ವಿನಂತಿ ಏನಿದ್ದರೂ ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಮಹಾಪ್ರಭು,
ಮಾನವರ ಆತ್ಮೋನ್ನತಿಯ ಮಾರ್ಗದಲ್ಲಿ ಧರ್ಮ ಬಂದು ನಾನು ಧರ್ಮ ರಕ್ಷಣೆ ಮಾಡುವಲ್ಲಿ ತಮ್ಮಿಂದ ಯಾವ ಆತಂಕವೂ ಬಾರದಿದ್ದರೆ ನಾನು ಕಲ್ಯಾಣದ ಪ್ರಜಾಸೇವೆಗೆ ನನ್ನ ದೇಹವನ್ನು ಮುಡುಪಾಗಿಡುವನು ಮಹಾಪ್ರಭು, ಮುಡುಪಾಗಿಡುವನು. ಬಸವರಾಜ್, ನಿಮ್ಮ ಮಾರ್ಗದಲ್ಲಿ ಯಾವ ಆತಂಕವೂ ಬಾರದು, ಅದಕ್ಕೆ ಸಂಗಮನಾಥನೇ ಸಾಕ್ಷಿ. ಮಂತ್ರಿಗಳೇ, ಪ್ರಜಾಪ್ರಮುಖರೇ, ನಮ್ಮ ನಾಡಿನ ಉನ್ನತಿಗಾಗಿ ಶ್ರೀ ಬಸವರಾಜರನ್ನು ಮಹಾಮಂತ್ರಿಗಳನ್ನಾಗಿ ನೇಮಿಸಿದ್ದೇವೆ. ಮಂಥಣ್ಣನವರೇ, ಅಧಿಕಾರ ಮುದ್ರೆ ಕೀಟಕಡ್ಡಗಳನ್ನು ತೆಗೆದುಕೊಂಡು ಬನ್ನಿ. ಆಗಲಿ ಮಹಾಪ್ರಭು. ಬನ್ನಿ ಬಸವರಾಜ್, ಮಂತ್ರಿ ಪೀಠವನ್ನು ಅಲಂಕರಿಸಿರಿ. ಆಗಲಿ ಮಹಾಪ್ರಭು. ಇಂದಿನವರೆಗೆ ಕಲ್ಯಾಣ ರಾಜ್ಯದಲ್ಲಿ ಚಿರಶಾಂತಿಯನ್ನುಂಟು ಮಾಡಿದ ಬಲದೇವ ಮಹಾಮಂತ್ರಿಗಳಂತೆ ಶ್ರೀ ಬಸವರಾಜರು ಪ್ರಜಾನುರಾಗಕ್ಕೆ ಪಾತ್ರರಾಗಲೆಂದು ನಮ್ಮ ಹಾರೈಕೆ. ಶ್ರೀ ಬಸವರಾಜರಿಗೆ ಜಯವಾಗಲಿ. ಶ್ರೀ ಬಸವರಾಜರಿಗೆ ಜಯವಾಗಲಿ. ಶ್ರೀ ಬಸವರಾಜರಿಂದ ಜಗತ್ ಕಲ್ಯಾಣವಾಗಲಿ. ಬನ್ನಿ ಬಸವರಾಜ್, ಹೋಗುವ. ಆಗಲಿ ಮಹಾಪ್ರಭು. ಕಾಯವ ದಂಡಿಗಯ ಮಾಡಯ್ಯ ಎಣ್ಣ ಕಾಯವ ದಂಡಿಗಯ ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.